ಹಾಂ, ಥ್ಯಾಂಕ್ ಯು ಸಿಸ್ಟರ್. ಎಕ್ಸಿಕ್ಯೂಟ್ ಆಗಲು ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆ ದೇವರ ನಾಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತಾ, ಈ ಒಂದು ಸಂಜೆಯ ವೇಳೆಯಲ್ಲಿ ಕ್ರಿಸ್ತನ ಜೀವಿತ ಕುರಿತಾದಂತಹ ಸಂಗತಿನ ತಿಳ್ಕೊಳ್ಳುವಂತ ಒಂದು ಸುಂದರವಾದಂತಹ ಸಮಯ. ಆದ್ದರಿಂದ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವೆಲ್ಲರೂ ಕೂಡ ಒಮ್ಮನಸ್ಸಿನಿಂದ ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಕೂಟವನ್ನು ನಾವು ಆರಂಭ ಮಾಡ್ಕೊಳ್ಳೋಣ. ನಮ್ಮನ್ನು ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರಾದಂತಹ ಪ್ರತಾಪ್ ಬ್ರದರ್ನ ಕೇಳ್ಕೊಳ್ತೇನೆ. ಪ್ರತಾಪ್ ಬ್ರದರ್, ಒಂದು ಓಪನಿಂಗ್ ಪ್ರೇಯರ್ ಮಾಡಿ ಬ್ರದರ್ ದಯವಿಟ್ಟು. ಪ್ರತಾಪ್ ಬ್ರದರ್ ಎಲ್ಲ ಆಚೆ ಕಡೆ ಹೋಗಿದ್ದಾನೆ. ಓಕೆ, ಅನು ಸಿಸ್ಟರ್ ನೀವೇ ಒಂದು ಓಪನಿಂಗ್ ಪ್ರೇಯರ್ ಮಾಡಿ. ಆಯ್ತು. ಭೂಪರಲೋಕಗಳನ್ನು ಸೃಷ್ಟಿಸಿ ಸರ್ವರನ್ನು ಕಾಪಾಡುತ್ತಾ ಬರುತ್ತಿರುವ ನಮ್ಮ ಪರಮ ತಂದೆಯಾದ ಯಹೋವ ದೇವರೇ, ಸ್ವಾಮಿ, ಈ ಸಂಜೆಯ ವೇಳೆಯಲ್ಲಿ ಮತ್ತೊಂದಾವತಿ ನಿನ್ನ ಸನ್ನಿಧಿಯಲ್ಲಿ ಕೂಡಿ ಸ್ವಾಮಿ ನೀನು ಮಾಡಿದಂತೆ ಎಲ್ಲ ಉಪಕಾರಗಳನ್ನು ಸ್ಮರಿಸಿ, ಹಾಗೂ ನೀನು ಕೊಟ್ಟಂತಹ ಈ ಒಂದು ಆನ್ಲೈನ್ ಮುಖಾಂತರ ಕ್ರಿಸ್ತನ ಜೀವಿತ ಎಂಬ ವಿಷಯದ ಬಗ್ಗೆ ಸ್ವಾಮಿ ಅಡಗಿರುವ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವಂತಹ ಕೃಪಾ ಅವಕಾಶವನ್ನು ನಮಗೆ ದಯಪಾಲಿಸಿ ಕೊಟ್ಟಿದ್ದಕ್ಕಾಗಿ ನಿನ್ನ ನಾಮಕ್ಕೆ ಅನಂತ ಅನಂತ ಸ್ತೋತ್ರವಾಗಲಿ ತಂದೆ. ಸ್ವಾಮಿ, ಇಲ್ಲಿ ಸೇರಿರುವ ಪ್ರತಿಯೊಬ್ಬರನ್ನ ಆಶ್ರಯಿಸು. ಸ್ವಾಮಿನ ಪವಿತ್ರಾತ್ಮ ಶಕ್ತಿಯಿಂದ ತುಂಬಿಸಿ ನಡೆಸು ತಂದೆ. ಹಾಗೆ ವಾಕ್ಯವನ್ನು ತಿಳಿಸುತ್ತಿರುವ, ಬೋಧಿಸುತ್ತಿರುವ ಪ್ರಿಯ ಸಹೋದರರನ್ನು ಸಹ ಆಶ್ರಯಿಸು, ನಿನ್ನ ಕೃಪೆಯಲ್ಲಿ ತುಂಬಿಸು ತಂದೆ. ಎಲ್ಲ ಗಣ ಮಾನ ಮಹಿಮೆಗಳನ್ನು ನಿನಗೆ ಸಲ್ಲಿಸುತ್ತಾ ಈ ಸಣ್ಣ ಪ್ರಾರ್ಥನೆಯನ್ನು ಒಬ್ಬನೇ ರಕ್ಷಕನೂ ಒಡೆಯನೂ ಆದ ಯೇಸು ಕ್ರಿಸ್ತನ ಮುಖಾಂತರ ಅತ್ಯಂತ ವಿನಯತೆಯಿಂದಲೂ ಪ್ರೀತಿಯಿಂದಲೂ ಬೇಡುತ್ತೇವೆ ತಂದೆಯೇ. ಆಮೆನ್. ಆಮೆನ್. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಈ ದಿನ ಲೈಫ್ ಆಫ್ ಕ್ರೈಸ್ಟ್, ಕ್ರಿಸ್ತನ ಜೀವಿತ, ಭಾಗ ಒಂದು, ಕನ್ನಡದಲ್ಲಿ ಪುಟ ಸಂಖ್ಯೆ 158, ಇಂಗ್ಲಿಷ್ನಲ್ಲಿ ಪುಟ ಸಂಖ್ಯೆ 147. ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ಯಾರ್ಯಾರ ಬಳಿ ಟೆಕ್ಸ್ಟ್ ಬುಕ್ಗಳಿದೆ ದಯವಿಟ್ಟು ಎಲ್ಲರೂ ಕೂಡ ಓದಬೇಕಾಗಿ ಕೇಳ್ಕೊಳ್ತೇನೆ. ಪ್ರಿಯ ಸಹೋದರ ಮತ್ತು ಸಹೋದರರ, ಮೊದಲನೇ ಒಂದು ಪ್ಯಾರನ ನಾವು ಓದಿ ಆರಂಭ ಮಾಡೋಣ ಈ ಒಂದು ಕೂಟನ. ಮೊದಲನೇ ಒಂದು ಪ್ಯಾರ ಅಮೃತ ಸಿಸ್ಟರ್ ಓದ್ಬೇಕಾಗಿ ಕೇಳ್ಕೊಳ್ತೇನೆ. ಅಮೃತ ಸಿಸ್ಟರ್, ಅಮೃತ ಸಿಸ್ಟರ್ ಲೈನಲ್ಲಿದ್ದೀರಾ? ಗೌರವ ಸಿಸ್ಟರ್, ಓಕೆ. ಸುಜಾತ ಸಿಸ್ಟರ್ ಅವಳಿ ಹೇಳಿ ಸಿಸ್ಟರ್. ಓಕೆ, ಸುಜಾತ ಸಿಸ್ಟರ್ ಓದ್ತೀರಾ ಸಿಸ್ಟರ್ ಮೊದಲನೇ ಒಂದು ಪ್ಯಾರನ? ಹಲೋ, ಸುಜಾತಾ ಓದ್ತೀನಿ ಸಿಸ್ಟರ್, ಓದ್ತೀನಿ, ಥ್ಯಾಂಕ್ ಯು. ಒಂಚೂರು ಹಚ್ಚಿದೀನಿ ಇಲ್ಲೇ, ಇದರಲ್ಲಿ ಓದ್ಲಾ ಸ್ಕ್ರೀನ್ ಅಲ್ಲಿ. ಸ್ಕ್ರೀನ್ ಓದ್ತೀರಾ? ಓಕೆ, ಹಲೋ, ಫಸ್ಟ್ ಪ್ಯಾರಾ. ಫಸ್ಟ್ ಪ್ಯಾರಾ ಸಿಸ್ಟರ್ ಓದಿ. ಯೇಸುವಿನಲ್ಲಿ ದೊರಕುವ ಅದೇ ಅಲ್ಲ. ಹೌದು ಸಿಸ್ಟರ್, ಯೇಸುವಿನಲ್ಲಿ ದೊರಕುವ ಕ್ಷಮಾಪಣೆಯ ಪ್ರಮಾಣಗಳು. ಪರಲೋಕದ ತಂದೆಯು ತಾನೇ ವಿಧಿಸಿದ ತನ್ನ ಆಜ್ಞೆಗಳಿಗೆ ತನ್ನನ್ನು ಒಳಪಡಿಸಿಕೊಂಡವನಾಗಿದ್ದು, ಈಳು ಬೆಲೆಯನ್ನು ನೀಡದೆಯೇ ಪಾಪಗಳನ್ನು ಅಳಿಸಿ ಹಾಕಲು ಆತನಿಗೆ ಸಾಧ್ಯವಾಗದಿದ್ದಲ್ಲಿ ಯೇಸುವು ಇದನ್ನು ಮಾಡಿರಬಹುದಾದರೂ ಹೇಗೆ? ಈ ವಿಷಯದಲ್ಲಿ ಆತನಿಗೆ ತಂದೆಗಿಂತಲೂ ಹೆಚ್ಚಿನ ಅಧಿಕಾರವಿತ್ತು. ನಮ್ಮ ಉತ್ತರ ಇಲ್ಲ. ಈ ಪಾಠದಲ್ಲಿ ಪಾರ್ಶ್ವವಾಯು ರೋಗದ ಮನುಷ್ಯನಿಗೆ ಆತನು ಹೇಳಿದ ಮಾತುಗಳು ಮನುಷ್ಯನ ಪಾಪಗಳನ್ನು ಅಳಿಸಿ ಹಾಕುವುದರ ವಿಷಯಕ್ಕೆ ಅನ್ವಯಿಸುವುದಾಗಿರಲಿಲ್ಲ. ಆದರೆ ಅದು ಅಬ್ರಹಾಮ ಹಾಗೂ ಇತರ ಹಿಂದಿನವರಿಗೆ ಈಗಾಗಲೇ ತಂದೆಯು ನೀಡಿದಂಥ ಪಾಪ ಕ್ಷಮೆಗೆ ಹೋಲುವಂಥದ್ದಾಗಿತ್ತು. ನಿನ್ನ ಪಾಪಗಳು ನಿನಗೆ ಕ್ಷಮಿಸಲ್ಪಟ್ಟಿವೆ ಎಂದು ಈ ಮಾತುಗಳನ್ನು ಕರ್ತನು ಹೇಳಿದಾಗ ಆ ಮನುಷ್ಯನು ಆಗಲೂ ನಿಸ್ಸಹಾಯಕನಾಗಿ ನಿಸ್ಸಹಾಯಕನಾಗಿ ಬಿದ್ದುಕೊಂಡಿದ್ದನು. ಆತನ ಪಾಪಗಳು ಕ್ಷಮಿಸಲ್ಪಟ್ಟಿದ್ದಾದರೂ ಅವುಗಳು ಇನ್ನೂ ಅಳಿಸಿ ಹಾಕಲ್ಪಟ್ಟಿರಲಿಲ್ಲ. ಆಗಲೂ ಆತನು ಪಾಪದ ಘೋರ ಪರಿಣಾಮಗಳಿಗೆ ಒಂದು ಸಚಿತ್ರವಾದ ನಿದರ್ಶನವಾಗಿದ್ದನು.
ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ನಮ್ಮ ಕರ್ತನು ಆನಂತರದಲ್ಲಿ ಹೇಳಿದ ಮಾತುಗಳು ಪುನರುದ್ಧಾರ ಹೊಂದುವ ಬಗೆಯದ್ದಾಗಿದ್ದರೂ ಅವುಗಳು ಪಾಪಗಳನ್ನು ಅಳಿಸಿ ಹಾಕುವಂತಹವುಗಳಾಗಿರಲಿಲ್ಲ. ಆತನ ಪಾಪಗಳನ್ನು ಸಂಪೂರ್ಣವಾಗಿ ಅಳಿಸಿ ಹಾಕುವುದೆನ್ನುವುದರ ಅರ್ಥವು ಆತನನ್ನು ಬಿದ್ದು ಹೋದುದರ ದೆಸೆಯಿಂದಾದ ಸಕಲ ವಿಧವಾದ ಅಪರಿಪೂರ್ಣತೆಗಳಿಂದ ಸಂಪೂರ್ಣವಾಗಿ ಮೇಲೆತ್ತಿ ಮಾನಸಿಕವಾಗಿ, ನೈತಿಕವಾಗಿ ಮತ್ತು ಶಾರೀರಿಕವಾಗಿ ಸಂಪೂರ್ಣತೆಯುಳ್ಳ ಮನುಷ್ಯನ ಸ್ಥಿತಿಗೆ ಆತನನ್ನು ಕೊಂಡೊಯ್ಯುವುದಾಗಿದೆ. ಆದರೆ ಯೇಸುವು ಇದನ್ನು ಆತನಿಗೆ ಮಾಡಿರಲಿಲ್ಲ. ಕೇವಲ ಆತನಲ್ಲಿದ್ದ ಒಂದು ಪ್ರಮಾಣದ ವಿಶೇಷ ಸಂಕಷ್ಟದಿಂದ ಆತನನ್ನು ಗುಣಪಡಿಸಿದನು. ಸಾಕು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು. ಸಾಕು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಮೊದಲನೇದಾಗಿ ನಾವು ಈ ಒಂದು ದಿನ ನಮ್ಮ ಸಹೋದರಾದಂಥ ರಜಲ್ ಬ್ರದರ್ ಅವರು ಒಂದು ಮುಖ್ಯವಾದಂಥ ಒಂದು ವಿಚಾರಗಳನ್ನ ನಮಗೆ ಕೂಲಂಕುಷವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಯೇಸು ಸ್ವಾಮಿಗೆ ಎಷ್ಟು ಪಾಪಗಳನ್ನ ಕ್ಷಮಿಸೋದಕ್ಕೆ ಪ್ರಮಾಣಗಳು ಅಂದರೆ ಈ ಯಾವ ಹಂತದಲ್ಲಿ ಎಷ್ಟು ಮಟ್ಟದ ಪಾಪಗಳನ್ನ ಯೇಸು ಕ್ರಿಸ್ತರು ಕ್ಷಮಿಸಬಹುದಾಗಿತ್ತು ಅನ್ನೋ ಒಂದು ಪ್ರಶ್ನೆಗೆ ಉತ್ತರನ ಇಲ್ಲಿ ನಮಗೆ ಕೊಡ್ತಾ ಇದ್ದಾರೆ. ಪ್ರಿಯರೇ, ಪ್ರಿಯ ಸಹೋದರ ಮತ್ತು ಸಹೋದರರೇ, ಆಗಿರ್ಬೇಕಾದ್ರೆ ಯೇಸು ಸ್ವಾಮಿಗೆ ಒಂದು ಹಂತದವ್ರಿಗೆ ಮಾತ್ರ ಅವಕಾಶ ಇತ್ತಾ? ಸಂಪೂರ್ಣವಾದಂಥ ಅವಕಾಶ ತಂದೆ ದೇವ್ರು ಕೊಟ್ಟಿಲ್ವಾ ಅಂತ ಏನಾದರೂ ಪ್ರಶ್ನೆ ಬಂದರೆ ಆ ರೀತಿ ಅಲ್ಲ ಆತ್ಮೀಯರೇ. ಮೊದಲನೇದಾಗಿ ಇಲ್ಲಿ ಪರಲೋಕದಲ್ಲಿರುವಂಥ ತಂದೆ ದೇವರೇನೆ ಅವರೇ ಒಂದು ನ್ಯಾಯ ಆಜ್ಞೆಗಳು ಒಂದು ಒಡಂಬಡಿಕೆಗಳನ್ನೆಲ್ಲ ಅವರೇ ನಿರ್ಮಾಣ ಮಾಡ್ಕೊಂಡಿರೋದು. ಓಕೆನಾ? ಸೊ ಅದನ್ನೇ ನಾವು ತಿಳ್ಕೋಬೇಕು. ಈ ಒಂದು ನ್ಯಾಯ ಪ್ರಮಾಣನೇ ಆಗಲಿ, ಒಂದು ನಿರ್ಬಂಧನೆಯೇ ಆಗಲಿ, ಒಂದು ಸಮತೋಲನವಾದಂಥ ಒಂದು ರೀತಿಯ ವಾತಾವರಣಕ್ಕೆ ಸಂಬಂಧಪಟ್ಟಂಥ ರೀತಿಯ ಒಂದು ಸಿವಿಲೈಸೇಷನ್ಗೆ ಸಂಬಂಧಪಟ್ಟಂಥ ಒಂದು ಅಭಿವೃದ್ಧಿ ಆದಂಥ ಕರ್ತವ್ಯಕ್ಕೆ ಹೋಲಿಕೆ ಆದಂಥ ಒಂದು ಒಂದು ಆಜ್ಞೆಗಳನ್ನ ತಂದೆ ದೇವರೇನೆ ನಿರ್ಮಾಣ ಮಾಡಿದ್ದಾರೆ. ಆದರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಆ ಹೆಚ್ಚಿಗೆ ಆಗ್ಲಿ ಕಮ್ಮಿನೇ ಆಗ್ಲಿ ಮಾಡೋದಕ್ಕೆ ಹೋಗ್ತಾ ಇಲ್ಲ ಅಂತಂದ್ಬಿಟ್ಟು ತಿಳಿಸಿದ್ರೆ, ಅದಕ್ಕಿಂತ ಮಿಗಿಲಾಗಿ ಯೇಸು ಕ್ರಿಸ್ತರು ತನ್ನ ಮಗನು ಈಡು ಬಲಿಯ ಒಂದು ಮುಖಾಂತರದಿಂದ ಬರೀ ಪಾಪಗಳು ಆಗ್ತಿರುತ್ತೆ ಹೊರತು ಪಾಪನೇ ಸಂಪೂರ್ಣ ಮನುಷ್ಯನಿಂದ ತೆಗೆದು ಹಾಕೋದಕ್ಕೆ ಆಗ್ತಿರಲ್ಲ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡಿ ಉದಾಹರಣೆಗಳು ಕೂಡ ಎರಡು ಮೂರು ಉದಾಹರಣೆಗಳನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಪಾರ್ಶ್ವವಾಯು ರೋಗಿ, ಅದೇ ರೀತಿಯಾಗಿ ನಾವು ನೋಡಬೇಕಾದ್ರೆ ಇನ್ನು ಅನೇಕ ರೋಗಿಗಳು ಇದ್ದಂಥವ್ರೆಲ್ಲರೂ ಕೂಡ ಯೇಸು ಸ್ವಾಮಿ ಅವರು ಇದ್ದಂಥ ಒಂದು ಮೂರುವರೆ ವರ್ಷಗಳ ಕಾಲದಲ್ಲಿ ಹಲವಾರು ಪಾಪಿಗಳಿಗೆ ಪಾಪಗಳನ್ನ ಕ್ಷಮಿಸಿದ್ರು. ಆದರೆ ಮತ್ತೆ ಅವರು ಏನು ಮಾಡಿದ್ರು, ಲೋಕದಲ್ಲಿ ಇರೋದ್ರಿಂದ ಮತ್ತೆ ಪಾಪ ಮಾಡೋದು ಇವೆಲ್ಲ ಸಹಜವಾಗಿ ನಡೀತಾ ಇತ್ತು. ಆದರೆ ಪ್ರಿಯರೇ, ಸಂಪೂರ್ಣವಾದಂಥ ಪಾಪನ ಕ್ಷಮಿಸೋದು ಅಂದರೆ ಏನು ಗೊತ್ತಾ? ಅದು ಯಾವ ಹಂತದಲ್ಲಿ ಅಂತಂದರೆ ಯೇಸು ಕ್ರಿಸ್ತರು ಅಮರತ್ವ ಒಂದು ನಂತರ. ಅಂದರೆ ಏನರ್ಥ ಅಂತಂದರೆ ಆತ್ಮೀಯರೇ, ಯೇಸು ಕ್ರಿಸ್ತರು ಸತ್ತಿ ಪುನರುತ್ಥಾನ ಹೊಂದಿ ತನ್ನ ತಂದೆಯ ಸಿಂಹಾಸನದ ಬಳಿ ಕೂತುಕೊಂಡು ತಂದೆಯ ಒಂದು ಅಪ್ಪಣೆ ಮೇರೆಗೆ ಅವ್ರು ಎರಡನೇ ಬರುವಿಕೆಯಲ್ಲಿ ಬರ್ತಾರಲ್ಲ, ಆ ಒಂದು ಹಂತದವರೆಗೂ ಕೂಡ ಸಂಪೂರ್ಣವಾದಂಥ ಪಾಪ ತೆಗೆದಾಕ ಒಂದು ಸೃಷ್ಟಿಕೋನ ಇನ್ನೂ ಇನ್ನೂ ನೆರವೇರಲಿಲ್ಲ. ಪ್ರಿಯರೇ, ಆ ಒಂದು ಹಂತದ ಬರೋವರೆಗೂ ಕೂಡ ಏನಾಗಿರುತ್ತೆ ಅಂತಂದ್ರೆ ಯೇಸು ಕ್ರಿಸ್ತರು ಏನ್ ಮಾಡಿದ್ರು ಅಂದ್ರೆ ಪಾಪ ಕ್ಷಮಿಸ್ತಾ ಇದ್ರು, ಮತ್ತೆ ಮಾಡಬೇಡ ಅಂತ ಹೇಳ್ತಾ ಇದ್ರು. ಆದ್ರೆ ಆ ಮನುಷ್ಯ ಮತ್ತೆ ಮಾಡಿ ಬಲಹೀನ ಆಗ್ತಿದೆ. ಅದೇ 1,000 ವರ್ಷದ ನಂತರದಲ್ಲಿ ಪ್ರಿಯರೇ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಪಾಪ ಇಲ್ಲದೆ ಇರೋ ರೀತಿಯಲ್ಲೂ ಪಾಪದ ಪರಿಣಾಮ ಈ ಒಂದು ತಪ್ಪಾದ ಒಂದು ಮಾರ್ಗದ ಹೋಗುತ್ತೆ ಅನ್ನೋ ಒಂದು ಪರಿಜ್ಞಾನನ ಸಂಪೂರ್ಣ ಮನುಷ್ಯನಿಗೆ ಕೊಟ್ಟ. ಆದ ನಂತರ 1,000 ವರ್ಷದ ನಂತರ ಏನಾಗುತ್ತೆ ಅಂತಂದ್ರೆ ಪ್ರತಿಯೊಬ್ಬರೂ ಕೂಡ ಪಾಪರ ಬಿಟ್ಟು ದೇವರ ಒಂದು ಪ್ರೀತಿಯಲ್ಲಿ ಐಕ್ಯತೆಯಲ್ಲಿ ನೆಲೆಯೂರ್ತಾರೆ ಅಂದ್ಬಿಟ್ಟು ನಮ್ಗೆ ಈ ಒಂದು ವಿಚಾರಗಳನ್ನ ತಿಳಿಸ್ತಾ ಇದ್ದಾರೆ. ಸೊ ಇದೇ ಒಂದು ಕುರಿತಾದಂತಹ ಸಂಗತಿನ ಮುಂದಿನ ಒಂದು ಪ್ಯಾರಾದಲ್ಲೂ ಕೂಡ ನಾವು ನೋಡೋಣ. ಮಾಡ್ತೀರಾ?
ಓಕೆ, ಅನ್ನು ಸಿಸ್ಟರ್ ನೀವೇ ರೀಡ್ ಮಾಡ್ತೀರಾ ಸರ್? ಮಾಡ್ತೇನೆ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಓಕೆ, ಸುಜಾತ ಸಿಸ್ಟರ್ ನೀವೇ ರೀಡ್. ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆಯಾ ಕೇಳಿಸ್ತಿದೆ ಸಿಸ್ಟರ್, ಕೇಳಿಸ್ತಿದೆ, ಓದಿ. ಅದಲ್ಲದೆ ಈ ಮಾತುಗಳಲ್ಲಿ ನಮ್ಮ ಕರ್ತನು ಆದಾಮನ ಮೂಲ ಪಾಪದ ಹಾಗೂ ಅದಕ್ಕೆ ಉಂಟಾದ ಮರಣ ಶಿಕ್ಷೆಯ ವಿಷಯವಾಗಿ ಸೂಚಿಸಿರಲಿಲ್ಲ. ಆತನು ಪಾಪಗಳು ಎಂದು ಬಹು ವಚನದಲ್ಲಿ ಹೇಳುವಾಗ ಆ ಮನುಷ್ಯನ ಸ್ವಂತ ಪಾಪಗಳು ಹಾಗೂ ಇದರ ಜೊತೆಯಲ್ಲಿ ತಂದೆಯಾದ ಆದಾಮನ ಪಾಪದಲ್ಲಿನ ಮತ್ತು ತಂದೆಯಾದ ಆದಾಮನಿಗುಂಟಾದ ದಂಡನೆಯಲ್ಲಿನ ಆತನ ಪಾಲುಗಳಿಗೆ ಅನ್ವಯವಾಗಿತ್ತು. ಆ ಮನುಷ್ಯನು ಯಹೂದ್ಯನಾಗಿದ್ದು ಮೋಶೆಯ ಒಡಂಬಡಿಕೆಗೆ ಒಳಗಾಗಿದ್ದನು. ಎಲ್ಲಾ ಯಹೂದ್ಯರಿಗೆ ಸಾಮಾನ್ಯವಾಗಿದ್ದಂತೆ ಆದಾಮನ ಮೂಲ ಪಾಪದಲ್ಲಿನ ಆತನ ಪಾಲು ಪ್ರತಿ ವರ್ಷವೂ ಅರ್ಪಣೆಯಾಗುತ್ತಿದ್ದ ದೋಷ ಪರಿಹಾರಕ ಯಜ್ಞದ ಮೂಲಕವಾಗಿ ಮುಚ್ಚಲ್ಪಟ್ಟು ಸಂಧಾನವಾಗುತ್ತಿತ್ತು. ಮತ್ತು ಆತನು ಒಬ್ಬ ಯಹೂದ್ಯನಾಗಿ ಈ ಸಂಧಾನದ ಆಧಾರದ ಮೇಲೆ ದೇವರ ಅನ್ಯೋನ್ಯತೆಯಲ್ಲಿ ನಿಲ್ಲುವಂತಾಗುತ್ತಿತ್ತು. ತಮ್ಮ ಒಡಂಬಡಿಕೆಯಲ್ಲಿ ದೇವರು ಮಾಡಿಕೊಂಡ ಒಪ್ಪಂದದ ಪ್ರಕಾರ ಅವರು ದೇವರಿಗೆ ವಿಧೇಯರಾಗಿರುವಷ್ಟು ಕಾಲವು ವ್ಯಾಧಿ ಮುಂತಾದವುಗಳಿಂದ ಅವರು ಮುಕ್ತವಾಗಿರಬೇಕಿತ್ತು. ಆದುದರಿಂದ ಪ್ರತಿಯೊಬ್ಬ ಯಹೂದ್ಯನಿಗೆ ವ್ಯಾಧಿ ಉಂಟಾಗುವುದೆಂದರೆ ಅದು ತಾನು ವೈಯಕ್ತಿಕವಾಗಿ ಮಾಡಿರುವ ನಿಯಮ ಉಲ್ಲಂಘನೆಯಿಂದಾಗಿ ಆತನಲ್ಲಿ ಅಡಕವಾಗಿರುವ ಪಾಪದ ಅರಿವಿನ ಫಲವೆನ್ನುವುದರ ಅರ್ಥ ಬರುತ್ತಿತ್ತು. ಯಾಕೆಂದರೆ ದೇವರು ಅವರೊಡನೆ ಈ ರೀತಿಯಾಗಿ ಒಡಂಬಡಿಕೆ ಮಾಡಿಕೊಂಡಿದ್ದನು. ಈ ರೀತಿಯಲ್ಲಿ ಆತನು ಬೇರೆ ಜನರೊಂದಿಗಾಗಲಿ ಜನಾಂಗದೊಂದಿಗಾಗಲಿ ನಡೆದುಕೊಂಡಿರಲಿಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ, ನಾವು ಮೊದಲನೇ ಒಂದು ಕಾಂಟೆಕ್ಸ್ಟ್ ಅಲ್ಲಿ ನಾವು ನೋಡಿರೋ ಪ್ರಕಾರ ಮೊದಲನೇ ಒಂದು ಪ್ಯಾರಾದಲ್ಲಿ ನಾವು ಒಂದು ಗಮನಾರ್ಹವಾದಂತ ಒಂದು ಸಂಗತಿನ ನಮ್ಗೆ ಹೇಳ್ತಾ ಇದಾರೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಕರ್ತನು ಆದಾಮನ ಮೂಲಕವಾಗಿ ಪ್ರತಿಯೊಬ್ಬರಿಗೂ ಕೂಡ ಪಾಠ ಕಲಿಸೋದಕ್ಕೋಸ್ಕರನೇ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಪಾಪದ ಒಂದು ವಿಚಾರನ ಪ್ರತಿಯೊಬ್ಬರು ತಿಳಿಲಿ ಅಂತ ಅಂದ್ಬಿಟ್ಟು ಬಿಟ್ಟಿದಾರಂತೆ. ಅದು ಯಾಕೆ ಅಂತ ನಾವು ನೋಡ್ಬೇಕಾದ್ರೆ, ಆ ಒಂದು ಅನುಭವ ಪ್ರತಿಯೊಬ್ಬನಲ್ಲೂ ಕೂಡ ತಿಳಿದು ಅದನ್ನ ಅರ್ಥ ಪಡಿಸ್ಕೊಂಡ್ರೇನೆ ಅವನು ಸಂಪೂರ್ಣವಾದಂತ ಒಬ್ಬ ಮನುಷ್ಯನಾಗೋದಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟಿರ್ತಾ ಇದ್ದಾರೆ. ಇದರಲ್ಲಿ ಮೊದಲನೇದಾಗಿ ಏನ್ ಮಾಡಿದ್ರು ಅಂತಂದ್ರೆ, ಇಸ್ರೇಲ್ ಅವ್ರಿಗೂ ಕೂಡ ದೇವರು ಆರಿಸ್ಕೊಂಡ ತಕ್ಷಣನೇ ಅವರಿಗೆ ಧರ್ಮಶಾಸ್ತ್ರ ಕೊಟ್ಟಿಲ್ಲ, ಹೆಚ್ಚು ಕಮ್ಮಿ ಅವ್ರಿಗೆ ತುಂಬಾ ವರ್ಷಗಳ ಕಾಲ ಅವ್ರಿಗೆ ಅವಕಾಶನ ಕೊಟ್ಟು ಅವ್ರ ಪಾಪದ ಒಂದು ವಿಚಾರಗಳನ್ನೆಲ್ಲ ತಿಳ್ಕೊಂಡಾದ್ಮೇಲೆ ಮೋಶೆ ಮುಖಾಂತರ ಅವ್ರಿಗೆ ಧರ್ಮಶಾಸ್ತ್ರವನ್ನು ಕೂಡ ಕೊಡ್ತಾರೆ. ಕೊಟ್ಟ ಅದನ್ನು ಬಿದೋಗದ ರೀತಿಯಾಗಿ ನಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಎಲ್ಲ ಅವಕಾಶಗಳನ್ನ ಏರ್ಪಾಟ್ ಮಾಡಿದ್ನೆಲ್ಲ ನೋಡ್ತಾ ಇದಾರೆ. ಇದು ಏನಾಗಿದೆ ಅಂತಂದ್ರೆ, ತಪ್ಪಾದಂತ ಒಂದು ಒಂದು ದಾರಿ ಅಲ್ಲ, ಇದೇ ಪರಿಪಕ್ವವಾದಂತ ಒಂದು ದಾರಿ ಅಂತ ಅಂದ್ಬಿಟ್ಟು ನಮ್ಗೆ ಕೂಲಂಕುಷವಾಗಿ ಹೇಳ್ತಾ ಇದಾರೆ. ಏನಕ್ಕೆ ಅಂತಂದ್ರೆ, ಟ್ರೈನಿಂಗ್ ಇಲ್ದೇನೆ ಯಾರು ಕೂಡ ಒಂದು ಕೆಲಸನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ತರಬೇತಿ ಇಲ್ದಂತೆ, ತರಬೇತಿ ಹೊಂದಿಲ್ದೇನೆ, ಕೌಶಲ್ಯ ಇಲ್ದೇನೆ ಯಾರು ಕೂಡ ಮತ್ತೊಬ್ಬನಿಗೆ ತರಬೇತಿನ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ಈ ಒಂದು ಹಂತದಲ್ಲಿ ಆದಾಮ ಹೇಳು ಬಿದ್ದ ಹಾಗೆ ಇಡೀ ಮನುಷ್ಯ ಕುಲ ಎದು ಹೇಳು ಬಿಡಬಾರ್ದು ಅಂದ್ಬಿಟ್ಟೆನೆ ದೇವರ ಒಂದು ಸಂಪೂರ್ಣವಾದಂತ ಯೋಜನೆನೆ ಈ ರೀತಿ ಇತ್ತು. ಪ್ರಿಯ ಸೋದರ ಮತ್ತು ಸೋದರರೇ, ಅದರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮುಕ್ತಿಯೇ ಆಗೋ ತರ, ಪ್ರತಿಯೊಬ್ಬರಿಗೂ ಕೂಡ ವೈಯಕ್ತಿಕವಾದಂತ ರೀತಿಯಲ್ಲಿ ಪಾಠನ ಅರ್ಥ ಆಗೋ ತರಾನೇ ದೇವರು ಸಂಪೂರ್ಣವಾದಂತ ಒಂದು ಯೋಜನೆನ ಇದರಲ್ಲಿ ನಮಗೆ ತಿಳಿಸಿದ್ದಾರೆ. ಇದರಲ್ಲಿ ಏನು ಅಂತ ನಾವು ನೋಡ್ಬೇಕಾದ್ರೆ, ಪಾಪ ನಾವು ಹಾಗೆ ಮಾಡ್ಬೇಕಂತೆ, ಪಾಪನ ನಾವು ಹೆಚ್ಚಾಗಿ ನಾವು ಹಾಗೆ ಮಾಡಿದಷ್ಟು ಕೂಡ ದೇವರನ್ನ ಮತ್ತೆ ದೇವರ ಒಂದು ಧರ್ಮಶಾಸ್ತ್ರನ ನಾವು ಕೈಗೊಂಡು ನಡೆಯೋದಕ್ಕೆ ತುಂಬಾ ಉನ್ನತವಾದಂತ ರೀತಿ ನಡೆಯಕ್ ಸಾಗುತ್ತೆ ಅಂದ್ಬಿಟ್ಟು ನಮ್ಗೆ ತಿಳಿಸ್ತಾ ಇದ್ದಾರೆ. ಅದೇ ರೀತಿ ನೆಕ್ಸ್ಟ್ ಪ್ಯಾರನ್ನು ಕೂಡ ನಾವು ಓದಿ ಇನ್ನೂ ಅರ್ಥ ಮಾಡ್ಕೊಳ್ಳೋ ಅಂತ ಆಗಿರೋಣ. ಮುಂದಿನ ಒಂದು ಪ್ಯಾರ ಸಿಸ್ಟರ್ ನೀವೇ ಕಂಟಿನ್ಯೂ ಮಾಡಿ ಸಿಸ್ಟರ್. ಓಕೆ. ನಮ್ಮ ಕರ್ತನು ಆಗಲೇ ಜ್ಞಾಪಿತನಾಗಿರುವುದು, ಆದರೆ ಆದಾಮನ ಪಾಪ ಹಾಗೂ ಅದರ ದಂಡನೆಯ ವಿಷಯವಾಗಿ ಹೇಳುವುದಾದರೆ, ನಮ್ಮ ಕರ್ತನು ಪಾಪ ಕ್ಷಮೆ ಮತ್ತು ಸಮಾಧಾನದ ವಿಷಯವಾಗಿ ಮಾತನಾಡುವ ಮತ್ತು ಅವುಗಳನ್ನು ಅಂತಿಮವಾಗಿ ಅಳಿಸಿ ಹಾಕುವುದರ ವಿಷಯವಾಗಿ
ಭರವಸೆ ನೀಡುವ ಹಕ್ಕನ್ನು ಆತನು ಪಡ್ಕೊಂಡಿರಬಹುದು. ಯಾಕೆಂದರೆ ತಾನು ಮಾಡಬೇಕಾಗಿದ್ದ ಕೆಲಸವನ್ನು, ಅಂದರೆ ಈಡು ಬಲಿ ಯಜ್ಞವನ್ನು ಇನ್ನೂ ಪೂರ್ಣವಾಗಿ ನೆರವೇರಿಸದೇ ಇದ್ದಾಗ್ಯೂ ಆ ಕಾರ್ಯಗಳನ್ನು ಆತನು ಆಗಲೇ ಪ್ರಾರಂಭಿಸಿದ್ದನು. ದೀಕ್ಷಾಸ್ನಾನದಲ್ಲಿ ತನ್ನ ಜೀವವನ್ನು ಪ್ರತಿಷ್ಠೆ ಮಾಡಿಕೊಂಡು ಅದನ್ನು ತಂದೆಯ ಯಜ್ಞವಾಗಿ ಅರ್ಪಿಸಿಕೊಳ್ಳುತ್ತಾ ಬಂದಿದ್ದನು. ಮತ್ತು ತಂದೆಯು ಅದನ್ನು ಒಂದು ಪ್ರಮಾಣದಲ್ಲಿ ಅಂಗೀಕರಿಸಿ ನಮ್ಮ ಕರ್ತನಿಗೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ದಾನವನ್ನು ನೀಡುವುದರ ಮೂಲಕ ಆ ಒಪ್ಪಂದಕ್ಕೆ ತನ್ನ ಅಂಗೀಕಾರವನ್ನು ಸೂಚಿಸಿದ್ದನು. ಪ್ರಥಮ ಫಲವಾದ ಈ ಪವಿತ್ರಾತ್ಮ ದಾನವು ಆತನು ಪುನರುತ್ಥಾನದಲ್ಲಿ ಹೊಂದುವ ಮಹಿಮಾ ಆಶೀರ್ವಾದಗಳಿಗೆ ಒಂದು ಸೂಚನೆಯಾಗಿತ್ತು. ಕಂಟಿನ್ಯೂ ಮಾಡ್ಲಾ? ಕಂಟಿನ್ಯೂ ಸಿಸ್ಟರ್, ಪೂರ್ತಿ ಹೋಗ್ಬಿಡಿ. ತಾನು ಆಗಲೇ ತನ್ನನ್ನು ಯಜ್ಞವನ್ನಾಗಿ ಅರ್ಪಿಸಿಕೊಂಡು ಅದನ್ನು ಪೂರ್ಣವಾಗಿ ನೆರವೇರಿಸುವ ಉದ್ದೇಶವುಳ್ಳವನಾಗಿದ್ದರ ಫಲವಾಗಿ ಆತನು ತನ್ನನ್ನು ನಂಬಿದವರಿಗೆ ಹೀಗೆ ಅರ್ಹನಾಗಿ ಹೇಳುವ ಅಧಿಕಾರವನ್ನು ಹೊಂದಿದ್ದನು. ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು. ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನು. ಯೋಹಾನ 3:36, 6:54. ಅಂದರೆ ಯಾರು ನನ್ನನ್ನು ನಂಬುವವನಾಗಿ ನಿಜವಾಗಿ ನನ್ನ ನಂಬಿಗಸ್ತನಾದ ಹಿಂಬಾಲಕನಾಗುವನೋ ಅವನು ಆಗಲೇ ನನ್ನಲ್ಲಿರುವ ನೂತನ ಜೀವದಲ್ಲಿ ತಾನು ಹುಟ್ಟಿದವನಾಗಿದ್ದೇನೆಂದು ತನ್ನನ್ನು ಎಣಿಸಿಕೊಳ್ಳಬಹುದು, ಮತ್ತು ನಾನು ಅವನಿಗೆ ಸಹಾಯಕನಾಗಿ ಅವನನ್ನು ಕಡೆಯವರೆಗೂ ಪೂರ್ಣವಾಗಿ ಕಾಪಾಡುವೆನು. ಹೀಗೆ ಅವನು 1,000 ವರ್ಷದ ಆಳ್ವಿಕೆಯ ಉದಯದಲ್ಲಿ ಮೊದಲನೆಯ ಪುನರುತ್ಥಾನದಲ್ಲಿ ಭಾಗಿಯಾಗಿ ನಿತ್ಯ ಜೀವವನ್ನು ಪಡೆದು ಪರಿಪೂರ್ಣ ಸ್ಥಿತಿಗೆ ತಲುಪುವನು. ಸಭೆಯ ವಿಷಯದಲ್ಲಿ ಈ ಸುವಾರ್ತ ಯುಗದ ಪರ್ಯಾಂತರವಾಗಿ ನಂಬಿಕೆಯ ಮೂಲಕ ಕಾರ್ಯ ನಿರ್ವಹಿಸಲಾಗುವುದು. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯುವವರಾಗಿದ್ದೇವೆ. ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹಾಗೂ ಮೊದಲನೆಯ ಪುನರುತ್ಥಾನದಲ್ಲಿ ನಾವು ನಮ್ಮ ಒಡೆಯನ ಪ್ರಭಾವ ಮಾನ ನಿರ್ಲಯತ್ವಗಳಲ್ಲಿ ಪಾಲನ್ನು ಹೊಂದುವೆವೆಂದು ನಂಬಿಕೆಯ ಮೂಲಕವಾಗಿ ಗ್ರಹಿಸುವವರಾಗಿದ್ದೇವೆ. ನಂಬಿಕೆಯ ಮೂಲಕವಾಗಿ ಪ್ರಭಾವದ ನಿರೀಕ್ಷೆಯನ್ನು ಪಡೆದು ವಿಶ್ರಾಂತಿ ಹೊಂದಿದವರಾಗಿ ನಾವು ತೃಪ್ತರಾಗುವೆವು. ಹೌದು, ನಿಜವಾಗಿಯೂ ನಾವು ಆತನ ಸ್ವರೂಪದಲ್ಲಿ ಹೆಚ್ಚೆತ್ತಾಗ ತೃಪ್ತರಾಗುವೆವು. ಕೀರ್ತನೆ 17:15. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಮ್ಮ ಕರ್ತರಾಗಿರುವಂತಹ ಯೇಸು ಕ್ರಿಸ್ತರು ಅವ್ರು ಆಜ್ಞಾಪಿಸಿದ್ದೇ ಇಲ್ಲ ಏನು ಅನ್ನೋದನ್ನ ನಮ್ಗಿಲ್ಲಿ ಪೂಲಂಕುಷವಾಗಿ ನಮಗ್ ತಿಳಿಸ್ತಾ ಇದ್ದಾರೆ. ಅವ್ರದ್ದೇನು ಆಜ್ಞೆಯ ವಿಧಿಗಳು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಅವರು ಆದಾಮನ ಒಂದು ಪಾಪದ ಒಂದು ದಂಡನೆ ಇದೆಯಲ್ಲ, ಅದನ್ನ ಪ್ರತಿಯೊಬ್ಬರ ಮೇಲಿತ್ತು. ಅದ್ರದ್ದು ಏನ್ ಅರ್ಥ ಅಂತ ನಾವು ನೋಡ್ಬೇಕಾದ್ರೆ, ಪ್ರತಿಯೊಬ್ಬರ ಮೇಲೂ ಅದಾಮನದ ಒಂದು ದಂಡನೆ ಅಂದ್ರೆ ಏನು ಅಂದ್ರೆ ಮರಣ ದಂಡನೆ. ಫಸ್ಟ್ ಈ ಒಂದು ಮರಣ ದಂಡನೆನ ಇಡೀ ಮನುಷ್ಯ ಕುಲದಿಂದ ತೆಗೆದಾಕ್ಬೇಕು ಅಂತಾನೆ ಯೇಸು ಕ್ರಿಸ್ತರು ಭೂಲೋಕಕ್ಕೆ ಬಂದು ಈಡು ಬಲಿನ ಅರ್ಪಿಸಿದ್ರು. ಅಂದ್ರೆ ಏನು ಅಂತಂದ್ರೆ, ಆದಾಮನ ಒಂದು ಪ್ರಾಣಕ್ಕೆ ಒಂದು ಪ್ರಾಣನ ಕೊಟ್ಟು ಸರಿ ಸಮವಾದಂತ ಒಂದು ಬೆಲೆಯನ್ನ ಮಾಡಿ ಅಂಗೀಕಾರದಲ್ಲಿ ನೆರವೇರೋ ತರ ಮಾಡಿದ್ರು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಆದ ನಂತರನೇ ಏನು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಪರಿಪೂರ್ಣತೆ ಅನ್ನೋದನ್ನ ನಾವು ನೋಡ್ತೀವಿ. ಅಲ್ಲಿಗೆ ಏನು ಫುಲ್ ಕಂಪ್ಲೀಟ್ ಆಗಿ ಪರಿಪೂರ್ಣತೆ ಆಗೋಯ್ತಾ ಅಂತಂದ್ರೆ ಇಲ್ಲ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ಅಲ್ಲಿಗೆ ಒಂದು ಹಂತದವರೆಗೂ ಕೂಡ ನಡೀತು. ಆದ್ರೆ ಪ್ರಿಯರೇ, ಯೇಸು ಕ್ರಿಸ್ತರು ಬಂದು ತನ್ನ ಪ್ರಾಣ ಒಪ್ಸೋದಕ್ಕಿಂತ ಮುಂಚಿತವಾಗ್ಲೇನೆ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ದೇವರ ಒಂದು ಆಜ್ಞೆಗಳನ್ನೆಲ್ಲ ಕೈಗೊಂಡು ನಡೆದು ದೀಕ್ಷಾ ಸ್ನಾನ ಎಲ್ಲ ತಗೊಂಡು ತಂದೆಯ ಕಾರ್ಯಗಳನ್ನ ನಿರ್ವಹಿಸಿದ್ರಲ್ಲ, ಅಂದ್ರೆ ಯಾರೂ ಕೂಡ ಯಾರ ಆಜ್ಞೆಗಳನ್ನ ಕೈಗೊಂಡು ನಡೀತಾರೋ ಅವ್ರಿಗೆ ನಿತ್ಯ ಜೀವ ಅಂತ ಹೇಳಿರೋ ಅಂತ ಒಂದು ವಾಗ್ದಾನದ ಫಲನ ಯೇಸು ಕ್ರಿಸ್ತರು ಆಲ್ರೆಡಿ ಹೊಂದಿದ್ರು. ಅದನ್ನ ಫುಲ್ಫಿಲ್ ಮಾಡಿದೆ ಯಾವಾಗ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಅವರ ಒಂದು ಶಿಲುಬೆ ಮರಣದಿಂದ. ಈಗ ಇದೇ ತರನೇ ಪ್ರಿಯ ಸಹೋದರ ಮತ್ತು ಸಹೋದರ, ನಮಗೂ ನಿಮ್ಗೆಲ್ಲರಿಗೂ ಆತನ ಮಕ್ಕಳು ಅಂತ ಅನ್ನಿಸ್ಕೊಂಡಿರುವಂತ ನಾವೆಲ್ಲರೂ ಕೂಡ ಇದೇ ಹಾದಿನೇ ನಡಿಬೇಕು ಅಂತ ಅನ್ಬಿಟ್ಟು ನಮ್ಗೆ ತಿಳಿಸಿ ಹೇಳ್ತಾ ಇದಾರೆ. ಯಾವ ಹಾದಿ? ಯೇಸು ಕ್ರಿಸ್ತರು ನಡೆದಿದ್ದು ಯಾವ ಹಾದಿ ಅಂತ ವಿಶಾಲವಾದಂತ ಒಂದು ದಾರಿ ಇಲ್ಲ ಪ್ರಿಯರೇ, ಅವ್ರು ನಡೆದಿದ್ದೆ ಇಕ್ಕಟ್ಟಾದಂತ ಒಂದು ಮಾರ್ಗ.
ಆ ಮಾರ್ಗದಲ್ಲೇನೆ ನಾವು ನೀವೆಲ್ಲರೂ ಕೂಡ ನಡೆದು ನಿತ್ಯ ಜೀವನ ಹೊಂದಬೇಕು. ಅದನ್ನ ಹೊಂದೋದೇ ದೇವರ ಒಂದು ಆಸೆ ಮತ್ತೆ ಆಕಾಂಕ್ಷೆ ಆಗಿದೆ ಅಂತೆ. ಅದಕ್ಕೆ ಸಂಬಂಧಪಟ್ಟಂತ ವಾಕ್ಯಗಳಲ್ಲೂ ಕೂಡ ನಮಗೆ ಬಲಪಡಿಸ್ತಾರೆ ನೋಡಿ. ಯೋಹಾನ 3:36 ಸಹೋದರಿಯರು ಯಾರಾದ್ರೂ ಗೊತ್ತೀರಾ? ಯೋಹಾನ 3:36 ಆತನ ಕೈಯಲ್ಲಿ ಕೊಟ್ಟಿದ ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು. ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ. ದೇವರ ಕೋಪವನ್ನು ಮೇಲೆ ಸಾಕು ಪಡೆದುಕೊಂಡಿರು. ಸಾಕು ನೋಡಿ. ಯೇಸು ಕ್ರಿಸ್ತರು ತಂದೆ ದೇವರು ಏನು ಇಲ್ಲಿ ಸೂಚನೆ ಕೊಡ್ತಾ ಇದ್ದಾರೆ ಅಂತಂದ್ರೆ, ತನ್ನ ಮಗನನ್ನು ನಂಬಬೇಕು ನೋಡಿ. ಪ್ರಮುಖವಾಗಿನೇ ವಾಕ್ಯ ಹೇಳ್ತಾ ಇರೋದು ಏನಂತಂದ್ರೆ, ಯೇಸು ಕ್ರಿಸ್ತ ಇಲ್ದಂತೆ ಯಾವುದೇ ಒಂದು ಯಾರೇ ಆಗ್ಲಿ ತಂದೆ ಬಳಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಓದೋಂತವ್ರಿಗೇನು ಅಂತಂದ್ರೆ ಪರಿಪೂರ್ಣ ಅನ್ನೋ ಯೋಚನೆ ಅರ್ಥ ಮಾಡ್ಕೊಂಡಿಲ್ಲ ಅಂತಾನೆ ಅರ್ಥ. ಅಂದ್ರೆ ಸಂಪೂರ್ಣವಾಗಿ ಅವ್ರ ಮೇಲೆ ಇರುವಂತ ಒಂದು ದಂಡನೆ ಇದೆಯಲ್ಲ, ಅದನ್ನ ತೆಗೆದು ಹಾಕೋಬೇಕು ಅಂತಂದ್ರೆ ಯೇಸು ಕ್ರಿಸ್ತ ನಂಬಲೇಬೇಕು. ಏನ್ ದಂಡನೆ? ಆದಾಮನ ಒಂದು ದಂಡನೆನ ಅವರು ಬಿಡ್ಬೇಕು ಅಂತಂದ್ರೆ ಯೇಸು ಕ್ರಿಸ್ತ ನಂಬಿ ಸ್ವಂತ ರಕ್ಷಕ ಅಂತ ಅಂಗೀಕರಿಸಿದ್ರೇನೆ ಅವರು ರಕ್ಷಣೆ ಹೊಂದೋದಕ್ಕೆ ಸಾಧ್ಯ ರೀ. ಅದಾದ ಮೇಲೇನೆ ಪ್ರಿಯರೇ, ಅವ್ರಿಗೆಲ್ಲರ್ಗು ಕೂಡ ತಂದೆ ದೇವ್ರ ಬಳಿಗೆ ಹೋಗಿ ಅನ್ಯೋನ್ಯತೆಯಿಂದ ಇರಕ್ಕೆ ಸಾಧ್ಯ. ನೋಡಿ 6:54 ಓದಿ ಪ್ರಿಯರೇ. 6:54 ಯೋಹಾನ ನನ್ನ ಯೋಹಾನ ರಕ್ತವನ್ನು ಮಾಂಸವನ್ನು ತಿಂದು ಹೋಗುತ್ತಾನೆ ಮತ್ತು ನಾನು ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸುವೆನು. ಸಾಕು ಸಾಕು ನೋಡಿದ್ರ, ತನ್ನ ರಕ್ತ ಮಾಂಸವನ್ನು ತಿಂದು ಕುಡಿಯೋನು ಅವನ ಕಡೆಯದಿಂದಲೇ ಎಬ್ಬಿಸ್ತೀನಿ ಅಂದ್ರೆ ಏನ್ ಅರ್ಥ ಅಂತ ನಾವು ನೋಡ್ಬೇಕಾದ್ರೆ, 1,000 ವರ್ಷದ ಒಂದು ಆಶೀರ್ವಾದ ದಾಯಕವಾದಂತ ಒಂದು ಸಂದರ್ಭದಲ್ಲಿ. ಈಗ ನೋಡಿ, ಆಲ್ರೆಡಿ ಕೆಲವು ಮಂದಿ ಏನಾಗಿದ್ದಾರೆ ಅಂತಂದ್ರೆ 1878 ಅಲ್ಲೇನೆ ರಿಸರೆಕ್ಷನ್ ಆಗಿದ್ದಾರೆ. ಅವರು ವಾಯುಮಂಡಲದಲ್ಲಿ ಇದ್ದಾರೆ. ಇದು ನಮ್ಗೆ ಪುರಾವೆಗಳು, ಎರಡನೇ ಒಂದು ಲೋಕ ಇದು ಈ ಒಂದು ಪುರಾವೆನೆ, ಸೆಕೆಂಡ್ ಕಮಿಂಗ್ ಅನ್ನೋ ಒಂದು ಪಾಠದಲ್ಲಿ ನಾವು ಬೇಸಿಕ್ ಕ್ಲಾಸಸ್ ಅಲ್ಲೇ ನಾವು ನೋಡಿದ್ವಿ. ಈಗ ಪ್ರಿಯ ಸಹೋದರ ಮತ್ತು ಸಹೋದರ ಪ್ರೆಸೆಂಟ್, ಈಗ ಯಾರು ಆತನ ಒಡಂಬಡಿಕೆಗಳನ್ನೆಲ್ಲನೂ ಕೂಡ ಕೈಗೊಂಡು ನಡೆದು ದೇವರ ಒಂದು ಮೆಚ್ಚುಗೆ ಆದಂತ ಒಂದು ದೃಷ್ಟಿಲಿ ಯೋಗ್ಯರ ಕಾಣಿಸ್ಕೊಳ್ಳುವಂತ ಯಾವುದೇ ಸಹೋದರ ಸಹೋದರನೇ ಆಗ್ಲಿ, ಅವ್ರನ್ನ ಆ ಒಂದು ಚಿಕ್ಕ ಹಿಂಡಿಗೆ ಸೇರ್ಸೋದು ಯಾವ ರೀತಿ ಅಂತ ನಾವು ನೋಡ್ಬೇಕಾದ್ರೆ, ತಕ್ಷಣನೇ ಮಾರ್ಪಾಟು ಮಾಡಿ ಆ ಒಂದು ಸ್ಥಾನನ ಕೊಡೋದಕ್ಕೆ ತಂದೆ ದೇವರು ಮತ್ತು ಯೇಸು ಕ್ರಿಸ್ತರು ತುಂಬಾ ಕುತೂಹಲದಿಂದ ಇದ್ದಾರಂತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ಒಂದು ಆಳ್ವಿಕೆ, ಈ ಒಂದು 1,000 ವರ್ಷ ಆಳ್ವಿಕೆ ಅದು ತುಂಬಾ ವಿಶೇಷವಾದಂತ ಒಂದು ಭಾಗ್ಯ ಅಂತೆ. ಅದನ್ನ ಒಂದು ಅಂತ ಎಲ್ಲಾ ಸಹೋದರ ಸಹೋದರಿಯರಿಗೂ ಕೂಡ ಅವರ ಒಂದು ನಂಬಿಕೆ ಯಾವ ರೀತಿ ಇರುತ್ತೆ ಅಂತಂದ್ರೆ ತುಂಬಾ ಅಪಾರವಾದಂಥದ್ದು. ಅವ್ರ ಬಳಿ ಪಾಪ ಯಾವ ರೀತಿ ಇರುತ್ತೆ? ಪಾಪನೇ ರಹಿತವಾಗಿರುತ್ತೆ ಅನ್ಬಿಟ್ಟೆ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ನೋಡಿ, ಪಾಪ ಬಿಟ್ರೆ ಎಷ್ಟೆಲ್ಲಾ ಒಂದು ಬೆನಿಫಿಟ್ ಇದೆ ಅಂತಂದ್ರೆ, ಈ ಒಂದು ಲೋಕದಲ್ಲಿ ನಾವು ಸಣ್ಣ ಪುಟ್ಟದೇ ಆಗ್ಲಿ ದೊಡ್ಡದೇ ಆಗ್ಲಿ ಯಾವುದೇ ಒಂದು ಪಾಪಗಳನ್ನೇ ಆಗ್ಲಿ ಆದಷ್ಟು ನಾವು ಕಂಟ್ರೋಲ್ ಮಾಡಿ ಅದನ್ನ ಬಿಟ್ಟುಬಿಟ್ರೆ ನಮಗೆ ಸಿಗುವಂತ ಒಂದು ಪದವಿನೇ ಆಗ್ಲಿ ಅದು ನಿರೀಕ್ಷೆನೇ ಆಗ್ಲಿ ಅತಿ ಉನ್ನತವಾದದ್ದು ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದಕ್ಕೇನೆ ತಂದೆ ದೇವರು ಯೇಸು ಕ್ರಿಸ್ತರು ಹೊಸ ಒಡಂಬಡಿಕೆಯಲ್ಲಿ ಹೇಳಿದ್ದು ಏನಂತಂದ್ರೆ, ಫಸ್ಟು ತಂದೆ ದೇವ್ರನ್ನ ಆರಾಧನೆ ಮಾಡ್ರಿ, ಏಕ ಮನಸ್ಸಿನಿಂದ ಆರಾಧನೆ ಮಾಡಿ. ಇನ್ನೊಂದು ಏನಂತಂದ್ರೆ, ನಿನ್ನಂತೆ ನೆರೆಯವರನ್ನ ಪ್ರೀತಿಸಿ ಅಂತಂದ್ಬಿಟ್ಟು ನೋಡಿ ಇಡೀ ವಾಗ್ದಾನನೇ ಅಲ್ಲಿ ಹೇಳಿದ್ದಾರೆ. ಅದರ ಪ್ರಕಾರ ನಾವು ನಡೆದ್ವಿ ಅಂದ್ರೆ ಸುಲಭವಾಗಿ ನಾವು ಆ ಒಂದು ಸಂಖ್ಯೆಯಲ್ಲಿ ಸೇರೋದಕ್ಕೆ ಸಾಧ್ಯ. ಕೊನೆಯದಾಗ ಇನ್ನೊಂದು ವಾಕ್ಯ ನೋಡ್ಬಿಡಿ, ಕೀರ್ತನೆ 17:15 ಕೀರ್ತನೆ 17:15 ಯಾವನಾದರೂ ನಿರಪರಾಧಿಯ ಅಧೀನವನ್ನು ಯಾವುದು ಬ್ರದರ್ 17:15 ಅಲ್ವಾ? 17:15 ಕೀರ್ತನೆ 17:15 ಯಾವನಾದರೂ ನಿರಪರಾಧಿಯ ನಿನ್ನ ಸಾನ್ನಿಧ್ಯವನ್ನು ಸೇರುವನೋ ನಿಶ್ಚಿತವಾಗಿ ನಿನ್ನ ಸ್ವರೂಪ ಸಾನ್ನಿಧ್ಯದಿಂದ ತಪ್ಪುವನಾಗಿರುವನು. ಸರ್ ತುಂಬಾ ಕಟ್ ಕಟ್ ಆಗ್ತದೆ, ಇನ್ನೊಂದ್ಸರಿ ಓದ್ತೀರಾ? ಕೀರ್ತನೆ 17:15 ವಚನ.
ಹೌದಾ ಕೇಳಿಸ್ತಲ್ವ ಆಯ್ತು ಕೇಳಿಸ್ತದೆ ಓದಿ ಸಿಸ್ಟರ್. ಯಾವನಾದರೂ ನಿರಪರಾಧಿಯ ನಿನ್ನ ಸಾನ್ನಿಧ್ಯವನ್ನು ಸೇರುವನೋ ನಿಶ್ಚಿತವಾಗಿ ನಿನ್ನ ಸ್ವರೂಪ ದರ್ಶನದಿಂದ ತಪ್ಪುವನಾಗಿರುವನು. ಥ್ಯಾಂಕ್ ಯು ಸಿಸ್ಟರ್. ನೋಡಿ ಪ್ರಿಯರೇ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅಪರಾಧಿ ಅಲ್ಲ ನಿರಪರಾಧಿ ಆಗಿ ಇರೋಂಥವ್ನಿಗೆ ಏನ್ ಸಿಗುತ್ತೆ ಅಂತ ನಾವು ನೋಡ್ಬೇಕಾದ್ರೆ, ಆತನ ಒಂದು ದರ್ಶನ ನೋಡುವಂತ ಒಂದು ಸೌಭಾಗ್ಯ. ನೋಡಿ, ಪಾಪನ ಬಿಡೋದ್ರಿಂದ, ಪಾಪದ ಪಾಲಿಗೆ ಸಂಪೂರ್ಣವಾಗಿ ಸಾಯೋದ್ರಿಂದ ಏನ್ ಬೆನಿಫಿಟ್ ಅಂತಂದ್ರೆ, ತಂದೆ ಆ ದೇವರನ್ನ ನೋಡ್ಬೋದು, ಯೇಸು ಕ್ರಿಸ್ತರನ್ನ ನೋಡ್ಬೋದು, ಅದೇ ರೀತಿಯಾಗಿ ಇಡೀ ಲೋಕಕ್ಕೆ ಒಂದು ಮಾರ್ಗದರ್ಶಿಯಾಗಿ ಕೂಡ ಇದ್ದು ಆ ಒಂದು ಸಂಖ್ಯೆನ ಫುಲ್ಫಿಲ್ಮೆಂಟ್ ಮಾಡೋದಕ್ಕೆ ಸಾಧ್ಯ ರೀ. ನೋಡಿ, ಆ ಒಂದು ಸಂಖ್ಯೆಗೆ ಸಿಗೋಂಥ ಒಂದು ವರಮಾನ ಏನಂತ ನಾವು ನೋಡ್ಬೇಕಾದ್ರೆ, ಮಹಾಯಾಜಕರು ನೋಡಿ, ಮೋಸ್ಟ್ ಹೈ ಪ್ರೀಸ್ಟ್ ಅಂತ ಕರೀತಾರೆ, ಅಂದ್ರೆ ಉನ್ನತವಾದಂಥ ಒಂದು ಕರೀವಿಕೆಗೆ ಬಂದಂಥ ಮಕ್ಕಳು ಅಂತ ಅರ್ಥ. ಸೊ ಇಲ್ಲಿಗೆ ನಾವು ನೋಡ್ತೀವಿ, ಇಲ್ಲಿಗೆ ಈ ಒಂದು ಕಾಂಟೆಕ್ಸ್ಟ್ ನಾವು ಈ ಒಂದು ರೈಟಿಂಗ್ ಅಲ್ಲಿ ನಾವು ನೋಡ್ಬೇಕಾದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರರೇ, ಮೂಲವಾಗಿ ನಾವು ಪಾಪನ ತೊರಿಬೇಕು. ಪಾಪ ತೊರೆದ್ರೇನೆ ನಾವು ಸಂಪೂರ್ಣವಾಗಿ ದೇವರ ಒಂದು ವಾಕ್ಯದಲ್ಲೂ ಐಕ್ಯತೆಯಲ್ಲೂ ಆತನ ಒಂದು ಮಾರ್ಗದಲ್ಲಿ ನೆಲೆ ಹೂರಿ ನಡೆಯೋದಕ್ಕೆ ಸಾಧ್ಯ ಅನ್ಬಿಟ್ಟು ನಮ್ಗೆ ತಿಳಿಸ್ತಾರೆ. ಈಗ ನಾವು ನೆಕ್ಸ್ಟ್ ಇನ್ನೊಂದು ಸಿಚುವೇಶನ್ಸ್ ನ ನಾವು ನೋಡಿ ಅರ್ಥ ಮಾಡ್ಕೊಂಡ ಮುಂದಿನ ಒಂದು ಸಂಗತಿ ಏನ್ ನಡೆಯುತ್ತೆ ಅಂತ ನಾವು ನೋಡ್ಬೇಕಾದ್ರೆ, ಯೇಸು ಕ್ರಿಸ್ತರಿಗೆ ಸುಮಾರು 30ನೇ ಒಂದು ವಯಸ್ಸು. ಆಗ ಅವರು ಕೆಪೆರ್ನೋಮ್ ಸ್ಥಳಕ್ಕೆ ಹೋಗಿದ್ದಾರಂತೆ ಪ್ರಿಯರೇ. ಆ ಒಂದು ಕೆಪೆರ್ನೋಮ್ ಸ್ಥಳದಲ್ಲಿ ಮರ್ತಾಯೇನು ಅಂತ ಕರೆಸ್ಕೊಳ್ಳೋ ಸುಂಕದವನಿಗೆ ಅವ್ರ ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡಿರೋ ಒಂದು ಸಂಗತಿ ಪ್ರಿಯ. ಇದನ್ನ ಮತ್ತಾಯ ಮಾರ್ಕ ಮತ್ತೆ ಲೂಕ ಅದರಲ್ಲಿ ತಿಳಿಸಿದ್ದಾರೆ. ಇದನ್ನ ನಾವು ಬೈಬಲ್ನ ತೆಗೆದು ಓದಿ ಆ ಒಂದು ಸನ್ನಿವೇಶ ಯಾವ ರೀತಿ ನಡೀತು, ಇದ್ರಲ್ಲಿ ನಮ್ಗೇನೊಂದು ಆತ್ಮಿಕವಾದಂಥ ಪಾಠ ಅನ್ನೋದನ್ನ ನಾವು ನೋಡಿ ಅರ್ಥ ಮಾಡ್ಕೊಳ್ಳೋಣ. ಬನ್ನಿ, ಮತ್ತಾಯ 9ನೇ ಅಧ್ಯಾಯ 9ನೇ ವಚನದಿಂದ 17ನೇ ವಚನದವರೆಗೆ ಯಾವ್ದಾದ್ರು ಸಹೋದರಿಯರು ಓದ್ಬೇಕಾ ಕೇಳ್ಕೊಳ್ತೇನೆ. ಸರೋಜಾ ಸಿಸ್ಟರ್, ರವಿ ಬ್ರದರ್, ಚಿತ್ರಾ ಸಿಸ್ಟರ್, ಕಮಲಮ್ಮ ಸಿಸ್ಟರ್, ಸ್ಕ್ರೀನ್ ಮೇಲೆ ಬ್ರದರ್ ಬೈಬಲ್ ಅಲ್ಲ ಇಲ್ಲ ಬೈಬಲಲ್ಲೇ ಓದಿ, ಮತ್ತಾಯ 9:9-17 ಸೇಮ್ ಬೈಬಲಲ್ಲಿ ಇರೋದನ್ನೇ ಸ್ಕ್ರೀನ್ ಅಲ್ಲಿ ಇರೋದು.